ವಿಶೇಷ ಸುದ್ದಿಗೆ ಸ್ವಾಗತ. ನಾನು ಅರುಣ. ಬೆಳಗಾವಿಯ ಸುದ್ದಿ. ಸವದತ್ತಿಯ ಬೀದರ್ ಜಿಲ್ಲೆ ಹುಮಾನಾಬಾದ ತಹಶೀಲ್ದಾರ್ ಕಚೇರಿಯಲ್ಲಿ ಜರುಗಿದ ಅಹಿತಕಾರಿ ಘಟನೆಯನ್ನ ಅಂಬೇಡ್ಕರ್ ಅವರ ಹೆಸರಿನ ದುರ್ಬಳಕೆಯ ಅಸಂವಿಧಾನಿಕ ಗುಂಡಾ ವರ್ತನೆಯ ವಿದ್ರ ದ್ರೋಹಿಗಳ ವರ್ತನೆಯನ್ನ ಮತ್ತು ಅಲ್ಲಿನ ತಹಶೀಲ್ದಾರ್ ಡಾಕ್ಟರ್ ಪ್ರದೀಪ್ ಹಿರೇಮಠ್ ಮೇಲಿನ ತೀವ್ರವಾದ ಹಲ್ಲೆಯನ್ನ ಖಂಡಿಸಿದರು. ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದು ಕಾಲಿನಿಂದ ಒದ್ದು ಜೀವ ಬೆದರಿಕೆ ಹಾಕಿರುವುದನ್ನ ಸದರಿ ಘಟನೆಯು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವುದು ಮತ್ತು ಹಲವರು ಹಿಂದಿನಿಂದಲೂ ಇಂತಹ ವರ್ತನೆಗಳನ್ನು ಜಂಗಮರ ಮೇಲೆ ಪ್ರಯೋಗಿಸುತ್ತಿರುವುದು ಹಾಗೂ ಅಟ್ರಾಸಿಟಿ ಕಾಯ್ದೆಯನ್ನು ದುರ್ಬಳಕೆ ಮಾಡಿಕೊಂಡಿದ್ದು ಕೂಡ ಒಂದು ಸೂಚಕದ ಸಂಗತಿ. ಮುಂದಿನ ದಿನಗಳಲ್ಲಿ ಜಂಗಮ ಬೇಡ ಅನ್ನುವುದು ಅಥವಾ ಜಂಗಮ ಸಮುದಾಯದ ನೂರಾರು ನೌಕರರ ಮೇಲೆ ಈ ತರಹ ದಾಳಿಗಳು ಆದರೆ ಸಮಾಜ ಸಹಿಸುವುದಿಲ್ಲ ಎಂದು ಅಖಿಲ ಕರ್ನಾಟಕ ಡಾಕ್ಟರ್ ಅಂಬೇಡ್ಕರ್ ಬೇಡ ಜಂಗಮ ಪರಿಶಿಷ್ಟ ಜಾತಿ ರಕ್ಷಣಾ ವೇದಿಕೆ ಸಂಘಟನೆಯಿಂದ ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನಮಸ್ಕಾರ. ತಾಲೂಕಾ ಸಂಘಟನೆಯ ಪರವಾಗಿ ಜಿಲ್ಲಾ ಸಂಘಟನೆಯ ಪರವಾಗಿ ಸಮುದಾಯದ ಸ್ವಾಗತವನ್ನ ತೋರ್ತಾ ಅದೇ ರೀತಿಯಾಗಿ ಮಾನ್ಯ ಉಪತಹಶೀಲ್ದಾರ್ ಸಾಹೇಬರಿಗೂ ಕೂಡ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮ ಸ್ಥಳಕ್ಕೆ ಆಗಮಿಸಿರುವಂತ ಅವರಿಗೂ ಕೂಡ ಸಮುದಾಯದ ಸ್ವಾಗತವನ್ನ ಬಯಸ್ತಾ ದಿನಾಂಕ 28/1/2022 ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಬೀದರ್ ಜಿಲ್ಲೆಯಲ್ಲಿ ಉಮ್ರಾಬಾದ್ನಲ್ಲಿ ಕರ್ತವ್ಯ ನಿರತ ಅಧಿಕಾರಿಯಾಗಿರುವಂತಹ ತಹಶೀಲ್ದಾರ ರಾಜಾಶ್ರೀತ ಡಾಕ್ಟರ್ ಪ್ರದೀಪ್ ಹಿರೇಮಠ ಸಾಹೇಬರ ಮೇಲೆ ಹಾಗೂ ಅವರ ಕಾರ್ಯಾಲಯದ ಕೆಲವು ಸಿಬ್ಬಂದಿಗಳ ಮೇಲೆ ಗುಂಡಾ ವರ್ತನೆಯನ್ನ ತೋರಿದಂತಹ ಬಿಎಸ್ಪಿ ಪಕ್ಷದ ಮುಖಂಡ ಅಂಕುಶ್ ಗೋಖಲೆ ಹಾಗೂ ಇತರರ ವಿರುದ್ಧ ಕಠಿಣ ಕ್ರಮ ಜರುಗಿಸುವ ಬಗ್ಗೆ ಈ ಒಂದು ಸಂಘಟನೆ ಮುಖಾಂತರ ನಾವು ಒತ್ತಾಯವನ್ನ ಮಾಡ್ತಾ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ 28/1/2022 ಬೀದರ್ ಜಿಲ್ಲೆ ಹುಮ್ನಾಬಾದ್ ತಹಶೀಲ್ದಾರ್ ಕಚೇರಿಯಲ್ಲಿ ಜರುಗಿದ ಅಹಿತಕರ ಘಟನೆಯನ್ನ ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರಿನ ದುರ್ಬಳಕೆಯ ಅಸಂವಿಧಾನಿಕ ಗುಂಡಾ ವರ್ತನೆಯ ವಿದ್ರೋಹಿಗಳ ವರ್ತನೆಯನ್ನ ಮತ್ತು ಅಲ್ಲಿನ ತಹಶೀಲ್ದಾರ್ ಡಾಕ್ಟರ್ ಪ್ರದೀಪ್ ಹಿರೇಮಠರ ಮೇಲೆ ತೀವ್ರತರವಾದ ಹಲ್ಲೆಯನ್ನ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಗುಪ್ತಾಂಗದ ಮೇಲೆ ಕಾಲಿನಿಂದ ಒತ್ತು ಜೀವ ಬೆದರಿಕೆ ಹಾಕಿರುವುದನ್ನ ಸದರಿ ಘಟನೆಯು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವುದು ಅಖಿಲ ಕರ್ನಾಟಕ ಡಾಕ್ಟರ್ ಅಂಬೇಡ್ಕರ್ ಬೇಡ ಜಂಗಮ ಪರಿಶಿಷ್ಟ ಜಾತಿ ರಕ್ಷಣಾ ವೇದಿಕೆ ಬೆಂಗಳೂರು ಇದನ್ನ ಕಟುವಾಗಿ ಖಂಡಿಸುತ್ತದೆ.